ನನಗೆ ತಿಂಡಿ ನೀರು ಏನು ಬೇಕಾಗಿಲ್ಲ ನಾನೇನು ತಿನ್ನಲ್ಲ ಏನು ಕುಡಿಯಲ್ಲ ಹಾಗೆಲ್ಲ ಹೇಳಬೇಡ ಅರ್ಜುನ್ ನೀನು ತಿಂಡಿ ತಿಂದೆ ಹೇಗೋ ಅಸ್ಕೊಂಡಿರ್ತೀಯ ಖಾಲಿ ಹೋಟೆಲ್ ಇದ್ರೆ ಅತ್ತೆಗೆ ಬೇಜಾರಾಗಲ್ವಾ ಅವರು ನನ್ನ ಕೂಡ ಹಾಕಿದರಲ್ಲ ಅದಕ್ಕೆ ನನಗೆ ದುಃಖ ಆಗಲ್ವಾ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕಳ್ಳನ ತರ ನನ್ನ ಹೀಗೆ ಕೂಡ ಹಾಕಿದರ ಎಲ್ಲ ನಿಂಗೆ ಒಳ್ಳೆದಕ್ಕೆ ಕಣೋ ನಿನ್ನ ಜಾತಕದಲ್ಲಿ ಏನೋ ದೋಷ ಇದೆ ಅಂತಲ್ಲ ಅದಕ್ಕೆ ನೀನು ಎಲ್ಲೂ ಹೊರಗಡೆ ಹೋಗಬಾರದು ಅಂತ ಹೀಗೆ ಮಾಡಿದರೆ ಅದಕ್ಕೆ ಯಾಕೋ ಹೀಗೆ ಕೋಪ ಮಾಡ್ಕೊತ್ಯ ಅಮ್ಮ ಏನೇ ಮಾಡಿದ್ರು ನೀನು ಒಳ್ಳೆದಕ್ಕೆ ಅಲ್ವಾ ಅದು ಅಲ್ಲದೆ ಶಾಸ್ತ್ರಿಗಳು ಇವತ್ತು ನಿನ್ನ ಎಲ್ಲೂ ಹೊರಗಡೆ ಹೋಗಕ್ಕೆ ಬಿಡಲೇಬಾರದು ಅಂತ ಹೇಳಿದರಂತೆ ಅದಕ್ಕೆ ಇವರು ಹೆದರುಕೊಂಡು ನಿನ್ನ ಕೂಡ ಹಾಕಿರೋದು ಹಾಗಂತ ನನ್ನ ಸ್ವಾತಂತ್ರ್ಯ ಕಡ್ಡಿ ಬರದು ನನಗೆ ಇಷ್ಟ ಆಗಲ್ಲ ಯಾರೋ ಏನೋ ಹೇಳಿದ್ರು ಅಂತ ನನ್ನ ಈ ಕೂಡ ಹಾಕೋದು ಎಷ್ಟು ಸರಿ ನನ್ನ ಈಗ ನಾಯಿ ತರ ಕೂಡ ಹಾಕಿದರಲ್ಲ ಯಾವ ನ್ಯಾಯ ಹೇಳು ನೋಡು ಮಯೂರಿ ನನಗೆ ತಿಂಡಿನೂ ಬೇಡ ಏನು ಬೇಡ ಹೋಗ್ ನೀನು ಪ್ಲೀಸ್ ಅರ್ಜುನ್ ಹಾಗೆ ಹೇಳಬೇಡ ಕಣೋ ನನಗೋಸ್ಕರ ಅದು ಒಂದು ಚೂರು ತಿಂಡಿ ತಿನ್ನು ಪ್ಲೀಸ್ ನನ್ನ ಬಂಗಾರ ಅಲ್ಲ ತಿನ್ನು ಆಯ್ತು ಕೊಡು ನೀನಂದ್ರೆ ನನಗೆ ತುಂಬಾ ಇಷ್ಟ ನಿನಗೋಸ್ಕರ ನಾನು ತಿಂತೀನಿ ಐ ಲವ್ ಯು ಮಯೂರಿ ಲವ್ ಯು ಟು ಅರ್ಜುನ್ ಸತ್ಯ ಹೇಗೋ ಮಯೂರಿ ಅರ್ಜುನ ಪುಸ್ಲೈಸಿ ತಿಂಡಿ ತಿನ್ನೋ ಹಾಗ ಮಾಡಿದ್ಲು ಅಷ್ಟು ಸಾಕು ಅರ್ಜುನ್ ನಾನೇ ನಿಂಗೆ ತಿಂಡಿ ತಿನ್ಸ್ಲಾ ಸರಿ ತಿನ್ಸು ಮೈ ಸ್ವೀಟ್ ಅರ್ಜುನ್ ತಗೋ ಆ ಮಾಡು ವೆರಿ ಗುಡ್ ಅರ್ಜುನ್ ನೀನು ತಿಂಡಿ ತಿಂತಾ ಇರು ನಾನು ಈಗ ಬಂದೆ ಮಯೂರಿ ಅರ್ಜುನ್ ಏನು ಮತ್ತೆ ಅರ್ಜುನ್ ತುಂಬಾ ಅಪ್ಸೆಟ್ ಆಗಿದ್ದಾನೆ ನಾನು ತುಂಬಾ ಕಷ್ಟಪಟ್ಟು ಅವನ ಕನ್ವಿನ್ಸ್ ಮಾಡಿದ್ದಾಯ್ತು ಆದ್ರೆ ಅವನಿಗೆ ನಿಮ್ಮ ಮೇಲಿರೋ ಕೋಪ ಇನ್ನೂ ಕಡಿಮೆನೇ ಆಗಿಲ್ಲ ಅದಕ್ಕೆ ಸಂಜೆ ತನಕ ನೀವು ಈ ಕಡೆ ಬರಕ್ಕೆ ಹೋಗಬೇಡಿ ಸರಿ ಮಯೂರಿ ನೀ ಹೇಳಿದ ಹಾಗೆ ಆಗಲಿ ಆದ್ರೆ ಇನ್ ಮನ್ಸಲ ಒಂದೇ ಒಂದಸಲ ಅವನ ಹತ್ರ ಮಾತಾಡಿ ಇದ್ರಲ್ಲಿ ಅಮ್ಮನ ಏನು ತಪ್ಪಿಲ್ಲ ಅಂತ ಹೇಳು ಹಾ ಹೇಳ್ತೀನಿ ಸರಿ ಮಾ ನಾನು ಹೊರಡ್ತೀನಿ ಅಡಿಗೆ ಮನೆಯಲ್ಲಿ ನನಗೆ ಒಂದು ರಾಶಿ ಕೆಲಸ ಇದೆ ಹಾ ಅಯ್ಯಪ್ಪ ಸದ್ಯ ಬದುಕೊಂಡೆ ಈ ಸರೋಜ ಕಥೆನ ಮುಗಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಸರೋಜಾನೆ ಮನೆಯಲ್ಲಿ ಇಲ್ಲ ಅಂದ್ಮೇಲೆ ವಿಕ್ರಮ್ ಇನ್ ಯಾರನ್ನ ಸೇರಿಸ್ಕೋತಾನೆ ಹೌದ್ರಿ ನೀವು ಹೇಳೋದು ಸರಿನೇ ಆದಷ್ಟು ಬೇಗ ಈ ಅಮೃತನ ಈ ಮನೆ ಬಿಟ್ಟು ತೊಲಗಿಸ್ಬೇಕು ಆಗ್ಲೇ ಆಗ್ಲೇ ನಮ್ಗೆ ನೆಮ್ಮದಿ ಆ ಕಾಲ ದೂರ ಇಲ್ಲ ರಾಜಿ ಇನ್ ಎರಡೇ ದಿನ ಎಲ್ಲ ಕರೆಕ್ಟ್ ಆಗುತ್ತೆ ಅರ್ಜುನ್ ಇದರ ಇಂಟೀರಿಯರ್ ಡಿಸೈನ್ ಎಲ್ಲ ತುಂಬಾ ಡಿಫರೆಂಟ್ ಆಗಿರಬೇಕು ಮಾಡರ್ನ್ ಆಗಿರಬೇಕು ಇದುವರೆಗೂ ಯಾರು ಮಾಡಿರಬಾರದು ಆ ತರ ಮಾಡಬೇಕು ಸ್ಪೇಸ್ ಸ್ವಲ್ಪ ಚಿಕ್ಕದಾಗಿದ್ರೂ ದೊಡ್ಡದಾಗಿದೆ ಅನ್ನೋ ತರ ಫೀಲ್ ಬರಬೇಕು ಹಾಗೆ ಡಿಸೈನ್ ಮಾಡಬೇಕು ನೀವು ಅದಕ್ಕೆ ನಿಮ್ಮ ಎಫರ್ಟ್ಸ್ ತುಂಬಾ ಬೇಕಾಗುತ್ತೆ ಅರ್ಜುನ್ ಓಕೆ ಸರ್ ನಮಸ್ತೆ ಸರ್ ನಮಸ್ತೆ ಸತೀಶ್ ಸತೀಶ್ ಈ ಪೋರ್ಷನ್ ಕಂಪ್ಲೀಟ್ ಆಗಕ್ಕೆ ಇನ್ನೂ ಎಷ್ಟು ದಿವಸ ಬೇಕು ಹಾ ಈಗ ಬರ್ತಾ ಇರೋ ವರ್ಕರ್ಸು ಹೀಗೆ ಕಂಟಿನ್ಯೂ ಆಗಿ ಬಂದರೆ ಇನ್ನೊಂದು ವೀಕ್ನಲ್ಲಿ ಫಸ್ಟ್ ಫ್ಲೋರ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಸರ್ ಆಮೇಲೆ ಡಿಸೈನಿಂಗ್ ವರ್ಕ್ ಶುರು ಮಾಡ್ಕೋಬೋದು ಹೌದಾ ಸರ್ ನೋಡಿ ಆದಷ್ಟು ವರ್ಕರ್ಸ್ನ ಆತ್ಮೀಯತೆಯಿಂದ ಮಾತಾಡ್ಸಿ ಅವ್ರು ಅವಾಗ ಬೇರೆ ಕಡೆ ಎಲ್ಲೂ ಕೆಲಸಕ್ಕೆ ಹೋಗಲ್ಲ ನೀವೇನಾದರೂ ಗದರಿಸಿ ರೇಗೋದು ಮಾಡಿದ್ರೆ ಅವ್ರು ಬೇರೆ ಕಡೆ ಕೆಲಸಕ್ಕೆ ಹೋಗಿ ನಮ್ಮ ಕೈಗೆ ಸಿಗೋದಿಲ್ಲ ಅಷ್ಟೆ ಸರಿ ಸರ್ ಎರಡು ಲೋಡ್ ಜಲ್ಲಿಗೆ ಆರ್ಡ್ರ್ ಮಾಡಿದ್ದೆ ಅದು ಕಳಿಸಿದ್ರೆ ಇಲ್ವಾ ಅಂತ ಫೋನ್ ಮಾಡಿ ವಿಚಾರಿಸ್ತೀನಿ ಸರ್ ಓಕೆ ನೋಡಿ ಹೋಗಿ ಓಕೆ ಸರ್ ಅರ್ಜುನ್ ಇವರು ಸತೀಶ್ ಅಂತ ನಮ್ಮ ಕಂಪ್ನಿ ಮೇಸ್ತ್ರಿ ನಮ್ಮ ಕಂಪ್ನಿನಲ್ಲಿ ಎಲ್ಲ ಪ್ರಾಜೆಕ್ಟ್ಸ್ನೂ ಇವರೇ ನೋಡ್ಕೊಳ್ಳೋದು ಅಲ್ಲ ನಾನು ನನ್ನ ಮೊಬೈಲ್ನ ಮನೆಯಲ್ಲೇ ಇಟ್ಟಿದ್ದೆ ಮನೆಯಲ್ಲಿಟ್ಟ ಮೊಬೈಲು ಕಾರಲ್ಲಿ ಹೇಗೆ ಬಂತು ಛೇ ಒಂದು ಗೊತ್ತಾಗ್ತಾನೆ ಇಲ್ವಲ್ಲ ಇದೆಲ್ಲ ಹೇಗೆ ಸಾಧ್ಯ ಅರ್ಜುನ್ ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಯ್ತು ತಾನೆ ಅದು ಏನಿಲ್ಲ ನನ್ನ ಫೋನ್ ನಮ್ಮ ಮನೇಲಿಟ್ಟು ಬಂದಿದೆ
ಅದು ಹೇಗೆ ಕಾರಲ್ಲಿ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾದರೆ ಮೊಬೈಲ್ನ ನೀವು ಬೇಕು ಅಂತಲೇ ಮನೇಲಿ ಬಿಟ್ಬಿಟ್ಟು ಬಂದ್ರೆ? ಅದು ಹಾಗೇನಿಲ್ಲ ಸರ್, ಈ ಫೋನ್ನ ನಿಮ್ಮ ಮನೇಲಿ ಇಟ್ಟು ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಕಾರಲ್ಲಿ ಹೇಗೆ ಬಂತು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನೀವು ಮನೇಲಿ ಬಿಟ್ಟು ಬಂದಿದ್ದೀರಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರ ಅಷ್ಟೇ. ಬಹುಶಃ ನೀವು ಕಾರಲ್ಲಿ ಕೂತ್ಕೊಳ್ಳುವಾಗ ನಿಮ್ಮ ಜೇಬಿಂದ ಕಾರಲ್ಲಿ ಬಿದ್ದೋಗಿರ್ಬೋದು. ಹೌದು ಸರ್, ನೀವು ಹೇಳ್ದಾಗೆ ಇದ್ರೂ ಇರ್ಬೋದು. ಆದರೆ ಏನಿದು ಅರ್ಜುನ್, ನನ್ನ ಕಾರಲ್ಲಿ ನಿಮ್ಮ ಫೋನ್ ಸಿಕ್ತು ಅಂತ ಖುಷಿ ಪಡೋದು ಬಿಟ್ಟು ಯಾಕಾದರೂ ಸಿಕ್ತು ಅಂತ ದುಃಖ ಪಡ್ತಾ ಇದ್ದೀರಲ್ಲ, ಯಾಕೆ ನಿಮಗೆ ಫೋನ್ ಸಿಕ್ಕಿದ್ದು ಖುಷಿ ಆಗಲಿಲ್ವಾ? ಆಗಲಿಲ್ಲ ಸರ್, ನನ್ನ ಫೋನ್ ನಿಮ್ಮ ಕಾರಲ್ಲಿ ಸಿಕ್ಕಿದ್ದು ತುಂಬ ಸಂತೋಷನೇ. ಸರಿ, ನೀವು ಇಲ್ಲಿ ಕೆಲಸ ನೋಡ್ಕೋತಾ ಇರಿ, ಮೇಸ್ತ್ರಿ ಹೊರಗಡೆ ಹೋಗಿದ್ದಾರೆ, ನಾನು ಸ್ವಲ್ಪ ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ಬರ್ತೀನಿ. ರೀ ಅಮೃತ ಅವರೇ, ನಿಮ್ಮನ್ನು ಪ್ರೀತಿ ಮಾಡಿದ್ದಕ್ಕೆ ಇದೊಂದು ಬಾಕಿ ಇತ್ತು. ಹಲೋ, ನಮಸ್ಕಾರ ಅಮ್ಮ, ನಾನು ಶಾಸ್ತ್ರಿ ಮಾತಾಡ್ತಾ ಇರೋದು. ನಮಸ್ಕಾರ ಶಾಸ್ತ್ರಿಗಳೇ, ಹೇಳಿ ಏನು ವಿಷಯ? ಏನಿಲ್ಲ, ನಿಮಗೊಂದು ಮುಖ್ಯವಾದ ವಿಷಯ ತಿಳಿಸ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ನೆನ್ನೆ ನಾನು ಬಂದಾಗ ಹೇಳೋದನ್ನು ಮರ್ತುಬಿಟ್ಟೆ, ಅದಕ್ಕೆ ಈಗ ಫೋನ್ ಮಾಡ್ತಾ ಇದ್ದೀನಿ. ಏನು ಶಾಸ್ತ್ರಿಗಳೇ? ಹೇಳ್ತೀನಿ, ಅದಕ್ಕೂ ಮುಂಚೆ ನಿಮ್ಮ ಮೊಮ್ಮಗ ಮನೇಲೇ ಇದ್ದಂತಾನೆ? ಹೌದು, ಮನೇಲೇ ಇದ್ದಾನೆ. ಯಾಕೆ? ಇವತ್ತು ಸೂರ್ಯಗ್ರಹಣ ಇದೆ, ಇವತ್ತಿನ ಗ್ರಹಣ ಬಹಳ ಕೆಟ್ಟದ್ದಮ್ಮ. ಇವತ್ತಿನ ದಿನ ದುಷ್ಟಶಕ್ತಿಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ನಾನಾ ರೀತಿಯಾದ ಮಾಟ ಮಂತ್ರಗಳ ಪ್ರಯೋಗ ಮಾಡ್ತಾ ಇರ್ತಾರೆ. ಇಂಥ ದಿನಗಳಲ್ಲಿ ನಿಮ್ಮ ಮೊಮ್ಮಗ ಮನೆಯಿಂದ ಹೊರಗಡೆ ಹೋಗೋದು ಸೂಕ್ತ ಅಲ್ಲ. ಅಕಸ್ಮಾತ್ ಅವನು ಮನೆಯಿಂದ ಹೊರಗಡೆ ಹೋದರೆ ಅವನಿಗೆ ಅಶುಭ ಆಗುತ್ತೆ. ಹೌದಾ? ಸದ್ಯ ಅವನು ಹೊರಗಡೆ ಹೋಗ್ದಿರೋ ಹಾಗೆ ಕೂಡ ಹಾಕಿದ್ದೀನಿ. ನಾನು ಒಳ್ಳೆ ಕೆಲಸನೇ ಮಾಡಿದೆ. ಹೌದು ಶಾಸ್ತ್ರಿಗಳೇ, ಅವನ ಮನೆಯಲ್ಲೇ ಇದ್ದಾನೆ. ನೀವು ಹೇಳಿದಾಗೆ ನಿಶ್ಚಿತಾರ್ಥ ಆಗೋವರೆಗೂ ಅವನ ಮನೆಯಲ್ಲೇ ಇರಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಒಳ್ಳೆ ತೀರ್ಮಾನ ತಗೊಂಡಿದ್ದೀರಮ್ಮ, ಇದರಿಂದ ನಿಮ್ಮ ಮೊಮ್ಮಗನಿಗೆ ಒಳ್ಳೇದಾಗುತ್ತೆ. ಆದರೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಮೊಮ್ಮಗ ಮನೆಯಿಂದ ಹೊರಗಡೆ ಹೋಗಬಾರ್ದು. ಇವತ್ತಿರೋದು ಖಗ್ರಾಸ ಸೂರ್ಯಗ್ರಹಣ, ಬಹಳ ಕೆಟ್ಟದ್ದು. ಸರಿ ಶಾಸ್ತ್ರಿಗಳೇ, ನೀವು ಹೇಳಿದಾಗೆ ಅವನ ತುಂಬ ಹುಷಾರಾಗಿ ನೋಡ್ಕೋತೀನಿ. ಒಳ್ಳೇದಮ್ಮ. ಹಾಂ, ನಮಸ್ಕಾರ. ಹೇಮಾ. ಏನತ್ತೆಮ್ಮ? ಅರ್ಜುನ್ ಮನೇಲೇ ಇದ್ದಾನೆ ತಾನೆ? ಹೂ ಅತ್ತೆಮ್ಮ, ಇಲ್ಲೇ ರೂಮಲ್ಲೇ ಇದ್ದಾನೆ. ಈಗ ತಾನೇ ಮಯೂರಿ ಕೈಲಿ ತಿಂಡಿ ಕೊಟ್ಟು ಬಂದೆ, ಅವಳೆ ಕನ್ವಿನ್ಸ್ ಮಾಡಿ ತಿಂಡಿ ತಿನ್ಸಿದ್ಲು. ನೀನೇ ತಗೊಂಡೋಗಿ ಕೊಟ್ಟು ಅವನಿಗೆ ಸಮಾಧಾನ ಮಾಡ್ಬೋದಿತ್ತಲ್ವಾ? ಮಯೂರಿ ಕೈಲಿ ಯಾಕೆ ಕಳಿಸ್ಕೊಟ್ಟೆ? ಅಯ್ಯೋ, ಅದು ನಾನು ಅವನ್ನ ಕೂಡ ಹಾಕಿದ್ದೀನಿ ಅಂತ ಕೋಪ ಮಾಡ್ಕೊಂಡಿದ್ದಾನಂತೆ, ಅದಕ್ಕೆ ಮಯೂರಿ ಕೈಲಿ ತಿಂಡಿ ಕೊಟ್ಟು ಬಂದೆ. ಓಹೋ, ಹೊರಗಡೆ ಅವ್ರಿಗೆ ಬಿಡಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾನ? ಹ್ಞೂ ಅತ್ತೆಮ್ಮ, ತುಂಬ ಕೋಪ ಬಂದಿದೆ ಅವನಿಗೆ ನನ್ನ ಮೇಲೆ, ಅದಕ್ಕೆ ಮಯೂರಿ ತೊಗೊಂಡು ಹೋಗಿ ತಿಂಡಿ ಕೊಟ್ಟರು ತಿಂದೆ, ನಾನೇನು ತಪ್ಪು ಮಾಡಿದ್ದೀನಿ, ಕಳ್ಳನ ಥರ ನನ್ನನ್ನು ಯಾಕೆ ಕೂಡ ಹಾಕಿದ್ದೀರಾ ಅಂತ ಇದ್ದ. ಮಯೂರಿ ಏನೇನೋ ಹೇಳಿ ತಿಂಡಿ ತಿನ್ಸಿದಾಳೆ. ಸರಿ ಬಾ, ಅವನ ರೂಮ್ಗೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಈಗಲಾ? ಬೇಡ ಅತ್ತೆಮ್ಮ, ಅವನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಇಂಥ ಟೈಮಲ್ಲಿ ಹೋಗಿ ಮಾತಾಡ್ಸೋದು ಸರಿ ಇರಲ್ಲ. ನೋಡು, ನನ್ನ ಮೊಮ್ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.